ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಯಾವ್ದಾದ್ರು ಕೇಳಿದ್ರ 40% ಕಮಿಷನ್, ಎಲ್ಲರೂ ಕೇಳಿದ್ರ ನೀವು ಒಬ್ಬ ಲಂಚಕ್ಕೆ ಹೋದ ಒಬ್ಬ ಮನ್ಸಿಗೆ ಹೋದ ನಾವು ಮಾಡಿದ್ವ. ನಾವು ಒಬ್ಬ ವಿರೋಧಪಕ್ಷವಾಗಿ ಹೋರಾಟ ಮಾಡ್ಬೇಕಾಯ್ತು. ನಾವು ಕಣ್ಣುಗಳು ಕೂತ್ಕೊಳಕ್ ಆಗ್ತದ. ಈಗ ನೋಡಿ ಎಲ್ಲರೂ ಎಕ್ಸಾಮಿನೇಷನ್ ಅದು ಬ್ಲೂಟೂತ್ ಅಲ್ಲಿ ಕೊಟ್ಬಿಟ್ಟು ಯಾವ್ದಾದ್ರು ಕಾಲ ನೋಡಿದ್ರು. ಈಗ ನಾನು ಪವರ್ ಮಿನಿಸ್ಟರ್ ಆಗಿಲ್ಲ, ಒಂದು 30,000 ಜನ ಕೆಲಸ ಕೊಟ್ಟಿದ್ದೇನೆ. ಹೇಳಿ ನೋಡೋಣ, ಯಾರು ನಿಮ್ ಮಂಗಳೂರಲ್ಲಿ ಸುಮಾರು ಜನ ಪಾಸ್ ಆಗೋರೆ, ಯಾರು ಬರತೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಹೊರಗಡೆ ಬಂದಂತವ್ರು ಹೆಂಗಾಗ್ತದೆ? ಸೊ ಯಾರು ಕೂಡ ಈ ಬಂದು ಬಿಸ್ನೆಸ್ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿ. ಆಯ್ತು, ಮುಖ್ಯಮಂತ್ರಿಗಳೇ ಇಲ್ಲಿ ಪಾರ್ಟಿ ಪ್ರೆಸಿಡೆಂಟ್, ಬಿಜೆಪಿ ಪ್ರೆಸಿಡೆಂಟ್ ಇದ್ದಾರೆ, ಎಲ್ಲ ಪವರ್ ಮಿನಿಸ್ಟರ್ ಎಲ್ಲ ಇದ್ದಾರೆ, ಮಾಡಿ ಗ್ಲೋಬಲ್ ಮಿನಿಸ್ಟರ್ ಕರ್ಕೊಂಡು ಬಂದ್ರೆ ಒಂದು ಸಾರ್ವಜನಿಕ ಉದ್ಯೋಗ ಕೊಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸಿ ನೋಡೋಣ. ಯಾವ್ದಾದ್ರು ಲಾಸ್ಟ್ 3 ವರ್ಷದಿಂದ ಒಬ್ಬರು ಕರೆದು ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಿಡಿ ಒಂದು 10,000 ಜನ ಏನಾದ್ರು ಇಲ್ಲಿ ಉದ್ಯೋಗ ಕೊಡಂತ ಮಾಡಿದಾರ? ಇವತ್ತು ಏನಾದ್ರು ಇಲ್ಲಿ ಏನಾದ್ರು ಕರಾವಳಿ ಪ್ರದೇಶದಲ್ಲಿ ಓಇಎನ್ಜಿಸಿ ಮತ್ತೊಂದು ಎಲ್ಲ ಉದ್ಯೋಗ ಸೃಷ್ಟಿ ಮಾಡದೆ ಇತ್ತು ಅಂತಂದ್ರೆ ಕಾಂಗ್ರೆಸ್ ಇಂದ ನಡೀತೇ ಹೊತ್ತು ಬೇರೆ ಯಾವಾಗ ಯಾವ ಅಣೆಕಟ್ಟು ಕೇಳಿ, ಯಾವ ಪವರ್ ಪ್ರಾಜೆಕ್ಟ್ ಕೇಳಿ, ಏನ್ ಯೋಜನೆ ಮಾಡಿ, ಏನೇ ಆಗಲಿ ಯಾವಾಗ ನಡೀತು ಅಂದ್ರೆ ಕಾಂಗ್ರೆಸ್ ಸೇರಿದೆ. ಈಗ ಬ್ಯಾಂಕ್ಗಳೆಲ್ಲ ಇರೋ ಹೆಸರುಗಳೆಲ್ಲ ತೆಗೆದಾಕೊಂಡಲ್ಲ ಹೆಸರುಗಳೆಲ್ಲ ನಿಮ್ಮಲ್ಲಿ ನಿಮ್ಮ ಹಿರಿಯರು ಪೂರ್ವಜರೆಲ್ಲ ಕಟ್ಟಂತ ಬ್ಯಾಂಕ್ಗಳೆಲ್ಲ ಬೇರೆ ಬ್ಯಾಂಕ್ಗಳೆಲ್ಲ ಮರ್ಜ್ ಆಗುತ್ತಲ್ಲ. ಯಾರು ಗುರಿ ಇತ್ತಂದ್ರ ಕೇಂದ್ರದಲ್ಲಿ ಒಳ್ಳೆ ಸ್ಥಾನದಲ್ಲಿ ಗೆದ್ದಂತವ್ರು ಇದ್ದಾರಲ್ಲ, ಏನೋ ಮಾಡ್ಕೊಂಡ್ರ ಯಾರು ಮಾತಾಡ್ತಾರೆ? ನಿಮ್ಗೆ ಅಧಿಕಾರ ಒಂದು ಬೇಕಷ್ಟೇ, ಯಾರು ಕಿತ್ತಿಲ್ಲ. ಯುವಕರಿಗೆ ನಾವು ಒಂದೇ ಒಂದು ಬೇರೆ ಏನಾದ್ರು ಆಯ್ತಪ್ಪ, ರೈತರಿಗೆ ಏನಾದ್ರು ಡಬಲ್ ಆಗಿದ್ಯಾ? ಉದ್ಯೋಗ ಮಾಡೋದ್ರ ಡಬಲ್ ಆಗಿದ್ಯಾ? ಈ ಕೊರೋನಾ ಸಂದರ್ಭದಲ್ಲಿ ಏನಾದ್ರು ನೀವೇನಾದ್ರು ಸಣ್ಣ ಏನಾದ್ರು ರಿಲೀಫ್ ಏನಾದ್ರು ಕೊಟ್ರ? ಏನೂ ಇಲ್ಲ. ತಮಟೆ ಹೊಡಿ, ಚಪ್ಪಾಳೆ ಹೊಡಿ, ತಮಟೆ ಹೊಡಿ, ಚಪ್ಪಾಳೆ ಹೊಡಿ, ದೀಪ ಹಚ್ಚಿ. ಆಯ್ತು, ಕೊರೋನಾ ಸಂದರ್ಭದಲ್ಲೂ ಕೂಡ ಏನ್ರಿ ಆ ದುಡ್ಡು ಲೂಟಿ ಮಾಡಿದ್ದು? ಹೆಣದಲ್ಲೂ ಹಣ, ಔಷಧಿಲೂ ಹಣ, ಕ್ಯೂರಿಯಸ್ ಬಿಟ್ಬಿಟ್ರಿ ಎಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರಾಜ್ಯದಲ್ಲಿ ನನಗೆ ವಿಶ್ವಾಸ ಇದೆ, ಪ್ರವಾಸ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಜನರು ಬದಲಾವಣೆ, ಕಾಂಗ್ರೆಸ್ ಪಕ್ಷ ತರಬೇಕು, ಈ ರಾಜ್ಯಕ್ಕೆ ಒಂದು ಒಳ್ಳೇದಾಗಬೇಕು. ಏನು ಇಡೀ ರಾಷ್ಟ್ರದಲ್ಲಿ ಜನ ತೀರ್ಮಾನ ಮಾಡಲು ಏನು ಬೇಕಾದ್ರೂ ಆಗ್ತದೆ. ನೀವು ಆತ್ಮವಿಶ್ವಾಸ ಕರ್ಕೊಳಕ್ ಹೋಗ್ಬೇಡಿ, ನನಗೆ ವಿಶ್ವಾಸ ಇದೆ. ನಾನು ಸರ್ವೆ ಮಾಡಿಸಿದ್ದೀನಿ, ಬಿಜೆಪಿಯವರು ಸರ್ವೆ ಮಾಡಿಸಿದ್ದಾರೆ, ಅವ್ರಿಗೂ ಗೊತ್ತಿದೆ. ಮುಂದಕ್ಕೆ ಈ ಜಿಲ್ಲೆಲಿ ಇವೆರಡು ಜಿಲ್ಲೆಯಿಂದ ಅತಿ ಹೆಚ್ಚು 10ಕ್ಕೂ ಹೆಚ್ಚು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆಲ್ತದೆ.